ವಿವಿಧ ಬೇಡಿಕೆಗೆ ಆಗ್ರಹಿಸಿ ಜುಲೈ 23ರಂದು ಫ್ರೀಡಂ ಪಾರ್ಕ್ನಲ್ಲಿ ಪಂಚಾಯತ್ ನೌಕರರ ಧರಣಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ 23ರಂದು ಮುಂಜಾನೆ 10 ಗಂಟೆಯಿಂದ ಪಂಚಾಯತ್ ನೌಕರರು ಸಿಐಟಿಯು ಸಂಯೋಜಿತ ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಮುಖಂಡ ಗೈಬು ಜೈನೇಖಾನ್ ಹೇಳಿದರು. ಪಟ್ಟಣದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೂಪಾಯಿ 6,000 ಪಿಂಚಣಿ, ಆರೋಗ್ಯ ವಿಮೆ 31,000, ಕನಿಷ್ಠ ವೇತನ ಹಾಗೂ ಈ ಹಾಜರಾತಿ ವಾಪಸ್ ಪಡೆಯುವುದು, ಕರ ವಸೂಲಿಗಾರರು, ಗಣಕಯಂತ್ರ ಸಹಾಯಕ ನೌಕರರ ನೇರ ನೇಮಕಾತಿ, ಸಹಾಯಕ ಗ್ರೇಡ್ 2 ಮತ್ತು ಗ್ರೇಡ್ 1 ಕಾರ್ಯದರ್ಶಿ ಮತ್ತು ಪಿಡಿಒ ಹುದ್ದೆಗಳ ಮುಂಬಡ್ತಿ ಕೋಟಾ ಹೆಚ್ಚಳ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲು ರಾಜ್ಯಾದ್ಯಂತ ಪಂಚಾಯತ್ ನೌಕರರು ಸೇರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸಿದರು. ಹಲವು ವರ್ಷಗಳಿಂದ ಪಂಚಾಯತ್ ನೌಕರರು ಕನಿಷ್ಠ ವೇತನ ಜಾರಿ ಸೇರಿದಂತೆ ಅಗತ್ಯ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಹೋರಾಟ ಮಾಡುತ್ತಲೇ ಬರಲಾಗಿದೆ. ಆದರೆ ಸರ್ಕಾರ ಮಾತ್ರ ಸಂಪೂರ್ಣ ಬೇಡಿಕೆಗಳನ್ನು ಪೂರೈಸಲು ಹಿಂದೇಟು ಹಾಕುತ್ತಿದೆ. ಸರ್ಕಾರದ ಕ್ರಮವನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಸಂಘಟನೆ ಮುಷ್ಕರ ಹಮ್ಮಿಕೊಂಡಿದೆ. ತಾಲೂಕಿನ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು. ಕೂಡಲೇ ಮುಷ್ಕರಕ್ಕೂ ಮುನ್ನ ಸರ್ಕಾರ ಮಧ್ಯಪ್ರವೇಶಿಸಿ ಬೇಡಿಕೆ ಈಡೇರಿಕೆಗೆ ಸಂಪೂರ್ಣ ಆದೇಶ ಹೊರಡಿಸಬೇಕು. ಇಲ್ಲವಾದಲ್ಲಿ ಬೇಡಿಕೆಗೆ ಸರ್ಕಾರ ಮನ್ನಿಸುವ ಮೇರೆಗೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಕಾರ್ಮಿಕ ಮುಖಂಡ ಗೈಬುಜಾನ್ ಖಾನ್. ಈ ಸಂದರ್ಭದಲ್ಲಿ ಸಿಐಟಿಯುನ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿ ಉಪಸ್ಥಿತರಿದ್ದರು. ಹೇಳಿ ಸರ್, ಸುದ್ದಿಗೋಷ್ಠಿ ಮಾಡುವ ಕಾರಣ ಏನು? ಇದೇ ಜುಲೈ 23ರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವಂತಹ ಗ್ರಾಮ ಪಂಚಾಯಿತಿ ನೌಕರರ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಒಂದು ಮುಷ್ಕರ ಮಾಡೋದು ಅಂಥೇಳಿ ಒಂದು ತೀರ್ಮಾನದ ಮೇರೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಈಗಾಗಲೇ ಗ್ರಾಮ ಪಂಚಾಯಿತಿ ನೌಕರರಿಗೆ ಹಲವಾರು ಹೋರಾಟಗಳ ಮಾಡಿದ್ದರ ಪ್ರಯುಕ್ತವಾಗಿ ಅವರಿಗೆ ಕನಿಷ್ಠ ವೇತನ ಕಾಯ್ದೆಯೊಳಗೆ ತೊಗೊಂಬಂದಿದ್ದೈತೆ. ಆದರೆ ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು, ಅದರ ಪರಿಷ್ಕರಣೆ ಆಗ್ತಾ ಇಲ್ಲ. ಅಂದರೆ ಕಡಿಮೆ ವೇತನದಲ್ಲಿ ದುಡಿಯಾಗತ್ತಾರೆ. ಅವರಿಗೆ ಒಂದು ಕನಿಷ್ಠ ವೇತನ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ 31,000 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ, ಮತ್ತು ಸರ್ವಿಸ್ ಆಧಾರದಲ್ಲಿ ಅವರಿಗೆ ಇಂಕ್ರಿಮೆಂಟ್ ಕೊಡುವಂಥದ್ದು ಒಂದು ಬೇಡಿಕೆ. ಆಮೇಲೆ ಪೆನ್ಷನ್ನು ಈಗಾಗಲೇ ವರದಿ ತಯಾರಾಗಿದೆ, ಆ ಪೆನ್ಷನ್ ಯೋಜನೆಯನ್ನು ಇಮಿಡಿಯೇಟಾಗಿ ಜಾರಿ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ, ಮತ್ತು ಜನಸಂಖ್ಯೆ ಆಧಾರದಲ್ಲಿ ಮತ್ತು ಡಿಮಾಂಡಿನ ಆಧಾರದಲ್ಲಿ, ಪಂಚಾಯಿತಿನ ಡಿಮಾಂಡಿನ ಆಧಾರದಲ್ಲಿ ಒಂದು ಬಿಲ್ ಕಲೆಕ್ಟರ್ ಸ್ಥಾನವನ್ನು ಹೆಚ್ಚಿಗೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ, ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಅಂತ ಏನಿದ್ದಾರೆ ಅದು 10/9/2014 ಸುತ್ತೋಲೆಯ ಷರತ್ತನ್ನ ಕಡಿಮೆ ಮಾಡಿ ಅವರಿಗೆ ಎಲ್ಲರಿಗೂ ಅನುಮೋದನೆ ಕೊಡಬೇಕನ್ನುವಂಥದ್ದು, ಹೀಗೆ ಹಲವಾರು 19 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಅನಿವಾರ್ಯವಾಗಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೇವೆ. ಯಾಕಂತಂದರೆ ಈಗಾಗಲೇ RDPR ಮಿನಿಸ್ಟರ್ ಆದಂಥ ಇವರು ಖರ್ಗೆ ಅವರು ಏನಿದೆ, ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ, ಅವ್ರ ಜೊತೆ ನಾವು ಮಾತುಕತೆ ಮಾಡಿವಿ, ಮತ್ತು ಇಲಾಖಾ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿವಿ. 5-6 ಸಲ ಮಾತುಕತೆ ಮಾಡಿದರೂ ಸಹ ಅವರು ನೆಗೆಟಿವ್ ಆಗಿ ನಮಗೆ ಮಾತನಾಡಿದ್ದಾರೆ, ಆದರೆ ಪಾಸಿಟಿವ್ ಆಗಿ ಇನ್ನೂ ಏನು ಮಾಡಿಲ್ಲ. ಆ ಕಾರಣವಾಗಿ ನಾವು ಈ ಎಲ್ಲ ಬೇಡಿಕೆಗಳನ್ನು ಒತ್ತಾಯಿಸಿ ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮಿನಿಮಮ್ ನಮಗೆ ಬೆನಿಫಿಟ್ ಸಿಗುವಂಥದ್ದು, ಅವ್ರ ಕೈಯಲ್ಲಿ ಇರುವಂಥದ್ದು, ಒಂದು ಇಂಕ್ರಿಮೆಂಟ್ ಕೊಡಬೇಕು, ಪಗಾರ ಹೆಚ್ಚಿಗೆ ಕೊಡಬೇಕು, ಒಂದು ಬಿಲ್ ಕಲೆಕ್ಟರ್ ಸ್ಥಾನ ಹೆಚ್ಚಿಗೆ ಕೊಡಬೇಕು, ಪೆನ್ಷನ್ ಕೊಡಬೇಕು, ಆಮೇಲೆ ಗ್ರೇಡ್ 2 ಸ್ಥಾನಗಳನ್ನು 100% ಕೊಡಬೇಕು, ಆಮೇಲೆ ಆರೋಗ್ಯ ಹೆಲ್ತ್ ಒಂದು ಬೆನಿಫಿಟ್ ಕೊಡಬೇಕು ಅನ್ನುವಂಥ ಈ ಪ್ರಮುಖ ಬೇಡಿಕೆ ಆದರೂ ಸಹ ಈಡೇರಿಸಿ ನಮಗೆ ಆದೇಶ ಕೊಟ್ಟರೆ ನಾವು ಬೆಂಗಳೂರಿಂದ ವಾಪಸ್ ಬರ್ತೀವಿ, ಇಲ್ಲಾಂದರೂ ಬರೋದಿಲ್ಲ. ಅದಕ್ಕಾಗಿ ಈ ಸಲ ನಮ್ಮ ಹೋರಾಟ ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಹೋರಾಟ ನಡೀತಾ ಇದೆ. ಇಡೀ ಗ್ರಾಮ ಪಂಚಾಯತ್ ನೌಕರರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಒಂದು ಹೋರಾಟ ಜುಲೈ 23ರಂದು ಬೆಂಗಳೂರಿನಲ್ಲಿ ನಡೀತಾ ಇಲ್ಲ. ಆದ್ದರಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರು ದೊಡ್ಡ ಪ್ರಮಾಣದಲ್ಲಿ ಪಂಚಾಯಿತಿ ಕೆಲಸವನ್ನು ಬಂದ್ ಮಾಡಿ ಇಡೀ ಗ್ರಾಮ ಪಂಚಾಯಿತಿ ನೌಕರರು ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ಗ್ರಾಮ ಪಂಚಾಯಿತಿ ನೌಕರರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.